ಕೇಂದ್ರ ಬಜೆಟ್ ಮಂಡನೆಯಾಗಿದೆ ಕೇಂದ್ರ ಬಜೆಟ್ ಗೆ ಪ್ರತಿಪಕ್ಷಗಳು ಸಾಕಷ್ಟು ಟೀಕೆಗಳನ್ನು ಕೂಡ ಮಾಡಿದೆ ಏನಿಟ್ಟಿನಲ್ಲಿ ಇವತ್ತು 11:30 ಕ್ಕೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಸಿಎಂ ಶಿವರಾಜ ಬೊಮ್ಮಾಯಿ ಅವರು ಕರೆದಿದ್ದಾರೆ ಕೇಂದ್ರ ಬಜೆಟ್ ಬಗ್ಗೆ ಬೊಮ್ಮಾಯಿ ಅವರು ಮಾತನಾಡುತ್ತಾರೆ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟನ ನೀಡಲಿದ್ದಾರೆ ಸಿಎಂ ಶಿವರಾಜ ಬೊಮ್ಮಾಯಿ ಅವರು ಈಗಾಗಲೇ ಬಜೆಟ್ ಮಂಡನೆಯಾಗಿದೆ ಬಿಜೆಪಿಯ ನಾಯಕರು ಇದು ಜನಪರವಾಗಿರುವಂತ ಬಜೆಟ್ ಅಂತ ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ನ ಹಲವು ನಾಯಕರು ಇದು ಚುನಾವಣಾ ಬಜೆಟ್ ಅಂತ ಆರೋಪವನ್ನ ಮಾಡಿದ್ದಾರೆ ಜನಸಾಮಾನ್ಯರಿಗೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾಗಿ ಈಗ ಬಜೆಟ್ ಮಂಡನೆ ಆಗಿರುವಂತ ನಿಟ್ಟಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಬೆಳಗ್ಗೆ 11:30 ಕ್ಕೆ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕೇಂದ್ರ ಬಜೆಟ್ ಬಗ್ಗೆ ಅವರು ಮಾತನಾಡುತ್ತಾರೆ ಜೊತೆಗೆ ಪ್ರತಿಪಕ್ಷಗಳು ಕೊಟ್ಟಿರುವಂತ ಟೀಕೆಗಳು ಅಥವಾ ಆರೋಪಗಳಿಗೆ ಇವರು ಕೂಡ ತಿರುಗೇಟನ್ನ ನೀಡಲಿದ್ದಾರೆ